ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ನೀವು ನೋಡ್ತಾ ಇರಬಹುದು, ಇನ್ನೇನು ಪೂಜೆ ನೆರವೇರಿಸಿ ಮಲ್ಲಿಗೆ ನೆರವೇರಿಸ್ತಾ ಏಕಲವ್ಯನ್ನ ಕರ್ಕೊಂಡು ಬರಲಾಗ್ತದೆ. ಇದೇ ಹಿನ್ನೆಲೆಯಲ್ಲಿ ಏಕಲವ್ಯನಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ದ್ವೇ ನಮ್ಮ ಇಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಾಗೆ ಈ ದಸರಾ ಉತ್ಸವದಲ್ಲಿ ಭಾಗಿಯಾಗಲು ಫಸ್ಟ್ ಬ್ಯಾಚಲ್ಲಿ 9 ಆನೆಗಳು ಮೈಸೂರಿಗೆ ಆಗಮಿಸಿವೆ. ಆದರೆ ಈ ಒಂದು ಬ್ಯಾಚಲ್ಲಿ ಒಂದು ಆನೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆನೆ ಯಾವುದು ಅಂತಂದರೆ ಏಕಲವ್ಯ. ಹಾಗಾದರೆ ಈ ಒಂದು ಏಕಲವ್ಯ ಆನೆಯ ವಿಶೇಷತೆ ಏನು, ಇದನ್ನು ಯಾವ ಕ್ಯಾಪ್ಚರ್ ಮಾಡಿದ್ರು, ಇದು ಎಷ್ಟು ಎತ್ತರ ಇದೆ, ಎಷ್ಟು ತೂಕ ಇದೆ, ಹಾಗೆ ಇಷ್ಟು ಜನ ಇದಕ್ಕೆ ಫಾಲೋವರ್ಸ್ ಆಗಬೇಕು ಅಂತಂದರೆ ಏನು ಕಾರಣ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಫಸ್ಟ್ ಬ್ಯಾಚಲ್ಲಿ 9 ಆನೆಗಳು ಮೈಸೂರಿಗೆ ಬಂದಿರ್ತವೆ. ಇದರಲ್ಲಿ ಕ್ಯಾಪ್ಟನ್ ಅಭಿಮನ್ಯು, ಭೀಮ, ಧನಂಜಯ, ಗೋಪಿ, ರೋಹಿತ್, ಮಿಸ್ಟರ್ ಕಂಜನ್, ಲಕ್ಷ್ಮಿ, ವರಲಕ್ಷ್ಮಿ, ಹಾಗೆ ಏಕಲವ್ಯ. ಸ್ನೇಹಿತರೆ, ಏಕಲವ್ಯನಿಗೆ ಈಗ 39 ವರ್ಷ. ಅರಣ್ಯ ಇಲಾಖೆ ಪ್ರಕಾರ ಇವನನ್ನು 2/2/2022 ಈ ಒಂದು ಮೂಡಿಗೆರೆಯ ಆಲ್ದೂರು ಅರಣ್ಯ ಭಾಗದಲ್ಲಿ ಡಾಟ್ ಮೆಕ್ತೆಡ್ ಮುಖಾಂತರ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಇವನ ಎತ್ತರ 2.83 ಮೀಟರ್, ಹಾಗೆ ಇವನ ಉದ್ದ 3.70 ಮೀಟರ್, ಇವನ ತೂಕ 4,675 ಕೆಜಿ. ಸ್ನೇಹಿತರೆ, ಹಾಗೆ ಈ ಒಂದು ಏಕಲವ್ಯ ಏನಿದನೋ ಇದರ ಮಾವುತರು ಬಂದು ಸೃಜನ್, ಹಾಗೆ ಕಾವಾಡಿಗರು ಬಂದು ಹಿದಾಯತ್. ಸ್ನೇಹಿತರೆ, ಹಾಗಾದರೆ ಏಕಲವ್ಯ ಯಾಕೆ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಆನೆ ಅಂತಂದರೆ, ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಹೇಳ್ತಿರೋದೇನು ಅಂತಂದರೆ, ಏಕಲವ್ಯನನ್ನು ಕ್ಯಾಪ್ಚರ್ ಮಾಡಿ 1.5 ವರ್ಷಕ್ಕೆ ಅವನು ದಸರಾಗೆ ಬಂದಿದ್ದಾನೆ ಅಂತ. ಆದರೆ ಇವನನ್ನು ಕ್ಯಾಪ್ಚರ್ ಮಾಡಿದ್ದು 2022. ಅದರ ಅರ್ಥ ಏನು ಅಂತಂದರೆ, ಸುಮಾರು 2.5 ವರ್ಷಗಳಲ್ಲೇ ಇವನು ದಸರಾಗೆ ಬಂದಿದ್ದಾನೆ ಅಂತಂದರೆ ಇವನ ಒಂದು ಗುಣವನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ಕಾಮನ್ ಆಗಿ ನನಗೆ ತಿಳಿದಿರೋ ಪ್ರಕಾರ ಈ ಆನೆಗಳು ಇಷ್ಟು ಬೇಗ ಪಳಗೋದಕ್ಕೆ ರೀಸನ್ ಏನು ಅಂತಂದರೆ, ನಾನು ಈಗ ಹಿಂದೆ ನಡೆದಿರ್ತಕ್ಕಂಥ 2 ಎಕ್ಸಾಂಪಲ್ ಕೊಡ್ತೀನಿ. ರಾಜನ್ ಹಾಗೆ ನಮ್ಮ ಬಬ್ರು ವಾಹನ, ಈ 2 ಆನೆಗಳನ್ನು 1 ದಿನಗಳ ಅಂತರದಲ್ಲೇ ಕ್ಯಾಪ್ಚರ್ ಮಾಡ್ತಾರೆ. ಆದರೆ ಬಬ್ರು ವಾಹನ ಬೇಗ ಪಳಗ್ತಾನೆ. ಇದಕ್ಕೆ ರೀಸನ್ ಏನು ಅಂತಂದರೆ, ಆನೆಗಳ ವಯಸ್ಸು. ಸಾಮಾನ್ಯವಾಗಿ ಈ ಆನೆಗಳಿಗೆ 35 ವರ್ಷ ಆಗಿದಾದಮೇಲೆ ಒಂದು ಮೆಚುರಿಟಿ ಲೆವೆಲ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಈ ರೀಸನಿಂದ ಅವು ಏನಾಗ್ತವೆ ಅಂತಂದರೆ ಬೇಗ ಅಡ್ಜಸ್ಟ್ ಆಗ್ತವೆ. ಇಲ್ಲಿ ಸೀಗೆ ನಾವು ನೋಡ್ಕೊಳ್ಳಿ, ಅವನಿಗೆ ವಯಸ್ಸು ತುಂಬ ಕಡಿಮೆ ಇದೆ, ಮೋರ್ ದೆನ್ ಒಂದು 24 or 25 ಅಷ್ಟೇ ಇರೋದು ಅವನಿಗೆ. ಈ ರೀಸನಿಂದ ಅವನು ಸ್ವಲ್ಪ ಹುಡುಗ ಅಲ್ವಾ, ಪಳ್ಕೋದಕ್ಕೆ ತುಂಬ ಟೈಮ್ ತೊಗೊಳ್ತಾನೆ. ಆ ರೀಸನಿಂದ ಏನು ಅಂತಂದರೆ, ಇಲ್ಲಿ ಏಕಲವ್ಯನಿಗೆ ಆಲ್ರೆಡಿ 38 ವರ್ಷ ಆಗಿತ್ತು, ಅಷ್ಟು ಬೇಗ ಇವನು ಪಳಗ್ದ ಅನ್ನೋದಕ್ಕೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಆನೆಯ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಆನೆ ಇದು. ಇಷ್ಟು ಚೆನ್ನಾಗಿದೆ ಅಂತಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇವನ್ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಆನೆ ನಮ್ಮ ಅರ್ಜುನನನ್ನು ಬಿಟ್ಟರೆ ಬೇರೆ ಯಾವ ಆನೆಯೂ ಕೂಡ ಇರಲಿಲ್ಲ. ಅದರ ದಂತ ಆಗಿರ್ಬೋದು, ಹಣೆಯ ಭಾಗ, ಮುಖದ ಲಕ್ಷಣ, ನಡೀತಕ್ಕಂಥ ಒಂದು ಶೈಲಿ ತುಂಬಾ ಚೆನ್ನಾಗಿದೆ.
ಸೊ ಮತ್ತೆ ಅದರ ಕಿವಿಗಳು ಅಷ್ಟೇ, ಎಲ್ಲ ಆನೆಗಳ ಕಿವಿಗಳು ಸೊ ಮುಂದೆ ಬೆಂಡ್ ಆದರೆ ಅದೊಂಥರ ಡಿಫ್ರೆಂಟಾಗಿ ಸೊ ಬ್ಯಾಕ್ ಬೆಂಡ್ ಆಗಿರೋದು ನಾವು ನೋಡ್ಬೋದು. ತುಂಬ ಕಾಮ್ ಆಗಿರುತ್ತೆ, ಹಾಗೆ ಯಾವುದೇ ಒಂದು ಗದ್ದಲ ಅನ್ನೋದು ಇರೋದಿಲ್ಲ. ಇನ್ನು ಅದೇ ರೀತಿಯಾಗಿ ಈ ಒಂದು ಗಜಪಯಣ ಸಂದರ್ಭದಲ್ಲಿ ಸೊ ನಾನು ಏಕಲವ್ಯನನ್ನು ಸೊ ನೇರವಾಗಿ ಅಬ್ಸರ್ವ್ ಮಾಡಿದಾಗ ಮೇ ಬಿ ಅವನು ಇದೇ ಫಸ್ಟ್ ಟೈಮು ಇಷ್ಟು ದೊಡ್ಡ ಪ್ರಮಾಣದ ಕ್ರೌಡಲ್ಲಿ ಭಾಗಿಯಾಗ್ತಾ ಇದ್ದಾನೆ, ಅವನ ಕಣ್ಣಲ್ಲಿ ಸ್ವಲ್ಪ ಭಯ ಅನ್ನೋದು ಕಾಡ್ತಾ ಇತ್ತು ಅಂತ ಸೊ ನನಗೆ ಫೀಲ್ ಆಗಿದ್ದು. ಸೊ ಮೇ ಬಿ ಇನ್ನೂ ದಸರಾ ಆರಂಭ ಆಗೋದಕ್ಕೆ ಇನ್ನೂ ಒಂದೂವರೆ ತಿಂಗಳು ಬಾಕಿ ಇದೆ. ಸೊ ಈ ಒಂದೂವರೆ ತಿಂಗಳಲ್ಲಿ ಅವನು ಬೇಗ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾನೆ, ಹಾಗೆ ಆ ದೇವರು ನಮ್ಮ ಏಕಲವ್ಯನಿಗೆ ಉತ್ತಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗಾದರೆ ನಿಮಗೆ ಏಕಲವ್ಯನ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.